ನಮಸ್ಕಾರ, ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಫಲಿತಾಂಶ ಸನ್ನಿಹಿತ, ರಾಷ್ಟ್ರ ರಾಜಧಾನಿಯಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಪಶ್ಚಿಮ ಬಂಗಾಳದಲ್ಲಿ ಮತದಾನದ ವೇಳೆ ಹಿಂಸಾಚಾರ, ಮರು ಮತದಾನಕ್ಕೆ ಬಿಜೆಪಿ ನಿಯೋಗ ಒತ್ತಾಯ. ಚುನಾವಣೆ ಸಂದರ್ಭದಲ್ಲಿ ಆಯೋಗದ ಹದ್ದಿನ ಕಣ್ಣು, ನಗದು ಸೇರಿ 3,450 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ವಸ್ತುಗಳು ವಶ. ಮತ್ತು ರೈತರ ಬೇಡಿಕೆ ಈಡೇರಿಕೆಗೆ ಚಿಂತನೆ, ಕೃಷಿಕರ ಮೇಲಿನ ಪ್ರಕರಣ ವಾಪಸ್, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭರವಸೆ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯ ಮತಗಳ ಎಣಿಕೆ ಗುರುವಾರ ನಡೆಯಲಿದ್ದು, ದೇಶದ ರಾಜಧಾನಿ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರು ನಾಳೆ ಎನ್ಡಿಎ ಒಕ್ಕೂಟದ ಮುಖಂಡರ ಜೊತೆ ರಾಜಕೀಯ ಬೆಳವಣಿಗೆ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಒಕ್ಕೂಟದ ಪ್ರತಿನಿಧಿಗಳಿಗಾಗಿ ಅಮಿತ್ ಶಾ ನಾಳೆ ಸಂಜೆ ಔತಣಕೂಟವನ್ನು ಏರ್ಪಡಿಸಿದ್ದು, ಮತದಾನೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎ ಒಕ್ಕೂಟ ಪುನಃ ಅಧಿಕಾರಕ್ಕೆ ಬರಲಿದೆ ಎಂಬ ವರದಿ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಎನ್ಡಿಎ ನೇತಾವೋ ಕಿ ಬೈಠಕ್ ಬುಲಾಯಿ ಹೈ, ಬೈಠಕ್ ಕೆ ಬಾದ್ ಎನ್ಡಿಎ ಕೆ ನೇತಾವೋ ಕಾ ಡಿನರ್ ಹೋಗಾ. ಮಾನಾ ಜಾ ರಹಾ ಹೈ ಕಿ ಬೈಠಕ್ ಮೇ ಪಿಎಂ ಮೋದಿ ಭಿ ಮೌಜೂದ್ ರಹೆ. ಸತ್ತಾ ಪಕ್ಷ ಔರ್ ವಿಪಕ್ಷ ದೋನೋ ಹಿ ಅಪ್ನಿ ಅಪ್ನಿ ರಣನೀತಿಯಾ ಬನಾನೆ ಮೇ ಜುಟ್ ಗಯೆ ಹೈ. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ನೇ ಮಂಗಳವಾರ ಶಾಮ್ ಕೋ ಎನ್ಡಿಎ ನೇತಾವೋ ಕಿ ಬೈಠಕ್ ಬುಲಾಯಿ ಹೈ, ಬೈಠಕ್ ಕೆ ಬಾದ್ ಎನ್ಡಿಎ ಕೆ ನೇತಾವೋ ಕಾ ಡಿನರ್ ಹೋಗಾ. ಮಾನಾ ಜಾ ರಹಾ ಹೈ ಕಿ ಬೈಠಕ್ ಮೇ ಪಿಎಂ ಮೋದಿ ಭಿ ಮೌಜೂದ್ ರಹೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಸಪಾ ಪ್ರಮುಖ ಅಖಿಲೇಶ್ ಯಾದವ್, ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ಸಮಾಲೋಚನೆ ನಡೆಸುತ್ತಿದ್ದು, ಎನ್ಡಿಎಯೇತರ ಇತರ ಪಕ್ಷಗಳೊಂದಿಗೆ ಕೂಡಿ ಸರ್ಕಾರ ರಚನೆ ಕುರಿತಂತೆ ಚರ್ಚೆ ನಡೆಯುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ವಿವಿಧ ರಾಜಕೀಯ ಪಕ್ಷಗಳೊಂದಿಗೆ 2 ಸುತ್ತಿನ ಮಾತುಕತೆ ನಡೆಸಿದ್ದು, ಈಗಾಗಲೇ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ, ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್, ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರೊಂದಿಗೂ ನಾಯ್ಡು ಪ್ರತ್ಯೇಕ ಸಮಾಲೋಚನೆ ನಡೆಸಿರುವುದು ಮಹತ್ವ ಪಡೆದಿದೆ. 17ನೇ ಲೋಕಸಭೆಯ ಮತದಾನ ಪೂರ್ಣಗೊಂಡಿದ್ದು, ಇದೇ 23ರ ಗುರುವಾರದಂದು ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಚುನಾವಣಾ ಆಯೋಗ ಸಕಲ ಸಿದ್ದತೆಯನ್ನು ಮಾಡಿಕೊಂಡಿದೆ. 542 ಕ್ಷೇತ್ರಗಳ 8,049 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಲೋಕಸಭಾ ಚುನಾವಣೆಯ ಜೊತೆಗೆ ಒಡಿಶಾ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ಏಕಕಾಲಕ್ಕೆ ನಡೆಯಲಿದೆ. ಬಿಜೆಪಿ ನಿಯೋಗ ಇಂದು ಕೇಂದ್ರ ಮುಖ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿ, ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮರು ಮತದಾನ ಮಾಡಬೇಕೆಂದು ಮನವಿ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿ, ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಜೆಪಿ ಅಭ್ಯರ್ಥಿಗೆ ಬೆದರಿಕೆ ಹಾಕಿರುವ ಬಗ್ಗೆಯೂ ದೂರು ನೀಡಿ ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. He said the party has urged the poll panel to take cognizance of the matter. ಬಿಜೆಪಿ ಹಿರಿಯ ನಾಯಕ ಪಿಯೂಷ್ ಗೋಯಲ್, ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವ ಕುರಿತು ದೂರಿನಲ್ಲಿ ಉಲ್ಲೇಖಿಸಿದೆ ಎಂದರು. ಕರ್ನಾಟಕ, ಒಡಿಶಾ, ಪಶ್ಚಿಮ ಬಂಗಾಳ ಹಾಗೂ ಮಧ್ಯಪ್ರದೇಶದಲ್ಲಿ ಮತಗಳ ಎಣಿಕೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಚುನಾವಣಾ ಆಯೋಗವನ್ನು ಒತ್ತಾಯಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಜನೀತಿಕ ಹಿಂಸಾ ಹೋಗಿ ಸಂಭಾವನಾ ಹೈ ಜೋ ಲೋಗೋನೆ ಖುಲ್ಕರ್ ಸಮರ್ಥನ್ ಕಿಯಾ ಭಾರತೀಯ ಜನತಾ ಪಾರ್ಟಿ ಕೋ ಔರ್ ಅನ್ಯ ಪಾರ್ಟಿಯೋ ಕೋ ಜೋ ಟಿಎಂಸಿ ಕೆ ವಿರೋಧ ಮೇ ಖಡಿ ತಿ ಉಸ್ಮೆ ಶಾಯದ್ ಹಿಂಸಾ ಹೋನೆ ಕಿ ಘಟನಾಯೆ ಬಢ್ ಸಕ್ತಿ ಹೈ ಔರ್ ಇಸ್ಲಿಯೇ ಹಮ್ನೆ ರಿಕ್ವೆಸ್ಟ್ ಕಿಯಾ ಮಾನ್ಯ ಕಮಿಷನ್ ಕೋ ಕೆ ಸಭಿ ಇವಿಎಂ ಸ್ಟ್ರಾಂಗ್ ರೂಮ್ಸ್ ಪೆ ಸೆಂಟ್ರಲ್ ಫೋರ್ಸಸ್ ಬಡೆ ಪೈಮಾನೆ ಪೆ ತೈನಾತ್ ಕರಿ ಜಾಯ್ ಔರ್ ಕೌಂಟಿಂಗ್ ತಕ್ ಔರ್ ಕೌಂಟಿಂಗ್ ಕೆ ಬಾದ್ ಭಿ ಜಬ್ ತಕ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಹೈ ತಬ್ ತಕ್ ಯೇ ಫೋರ್ಸಸ್ ಪಶ್ಚಿಮ ಬಂಗಾಳ ಮೇ ರಖಿ ಜಾಯ್ ಜಿಸ್ಸೆ ಲೋಗೋ ಕೋ ವಹಾ ಆಶ್ವಸ್ತ ಕಿಯಾ ಜಾ ಸಕೆ ಕಿ ಕೋಯಿ ಹಿಂಸಾ ಟಾಲರೇಟ್ ನಹೀ ಕಹಿ ಜಾಯ್ ಕಿ ಕೋಯಿ ಹಿಂಸಾ ಕಿ ಘಟನಾ ಕೋ ಅಲಾವ್ ನಹೀ ಕಿಯಾ ಜಾಯೆಗಾ.
ಲೋಕಸಭಾ ಚುನಾವಣೆಗೆ ಸಂಬಂಧಿಸಿ ವಿವಿಧ ಸಂಸ್ಥೆಗಳು ಪ್ರಕಟಿಸಿರುವ ಮತದಾನೋತ್ತರ ಸಮೀಕ್ಷೆಗೆ ವಿವಿಧ ಪಕ್ಷಗಳ ಮುಖಂಡರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಮುಖಂಡ ಜಿವಿಎಲ್ ನರಸಿಂಹರಾವ್ ಪ್ರಧಾನಿ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬರುವುದು ಖಚಿತ ಎಂಬುದನ್ನು ಜನತೆ ಚುನಾವಣೆಗೆ ಮುನ್ನವೇ ವ್ಯಕ್ತಪಡಿಸಿದೆ. ದೇಶದ ಮೂಲೆ ಮೂಲೆಗಳಲ್ಲಿ ಮೋದಿ ಅಲೆ ಕಂಡುಬಂದಿದ್ದು ಸಮೀಕ್ಷೆಗಳನ್ನು ಮೀರಿ ಬಿಜೆಪಿ ಬಹುಮತಗಳಿಸಲಿದೆ ಎಂದು ಹೇಳಿದ್ದಾರೆ. ಎಲ್ಲ ಹೋಗಿಲ್ಲ, ಓಲ್ಡ್ ಇದಾಗಿತ್ತು, ಹ್ಯಾಂಗ್ ಆಗಿತ್ತು, ಒಂದೇ ಹೋಗಿತ್ತು, ಫಸ್ಟ್ ಹೋಗಿತ್ತು. ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಸಮೀಕ್ಷೆಗಳು ಎಂದೂ ನಿಜವಾಗಿಲ್ಲ, ಹೀಗಾಗಿ ಈ ಬಾರಿಯ ಸಮೀಕ್ಷೆಗಳೊಂದಿಗೆ ಸಹಮತವಿಲ್ಲ ಎಂದಿದ್ದಾರೆ. ಹರ್ ಕೋನೆ ಮೇ ಯೇ ನಾರಾ ಥಾ ಔರ್ ಇಸ್ಲಿಯೆ ಎಕ್ಸಿಟ್ ಪೋಲ್ಸ್ ಕೆ ಜೊ ರುಝಾನ್ ಹೈ, ಎಕ್ಸಿಟ್ ಪೋಲ್ಸ್ ಕೆ ಜೊ ಎಸ್ಟಿಮೇಟ್ಸ್ ಹೈ, ಯೇ ಕಿಸಿ ಕೋ ಚೌಂಕಾನೆ ವಾಲೆ ನಹಿ ಹೈ. ಬಟ್ ಲೇಕಿನ್ 23 ತಾರೀಖ್ ಕೋ ಹಮ್ ಎಕ್ಸಿಟ್ ಪೋಲ್ಸ್ ಕೆ ಆಂಕಡೆ ಕೋ ಭೀ ಆಗೇ ಬಢ್ಕರ್ ಉಸ್ ಸಂಖ್ಯಾ ಕೋ ಭೀ ಪಾರ್ ಕರ್ಕೆ ಬಡಿ ಬಹುಮತ್ ಕೆ ಸಾಥ್ ಹಮ್ ಜೀತ್ ಹಾಸಿಲ್. They are never correct. Any accuracy ta ho hi nahi sakti. And ek kehna hun ke assi inna jitne hain oh do din aaj Punjab Mukhyamantri Captain Amarinder Singh samikshagalu endu nijavagilla, higagi ee bariya samikshagalondige sahamatavilla endiddare. ಆಮ್ ಆದ್ಮಿ ಮುಖಂಡ ಸಂಜಯ್ ಸಿಂಗ್ ಮತದಾನೋತ್ತರ ಸಮೀಕ್ಷೆಗಳನ್ನು ಗಡಿಬಿಡಿಯಿಂದ ಮಾಡಲಾಗಿರುತ್ತದೆ. 2013ರಲ್ಲಿ ಆಮ್ ಆದ್ಮಿಗೆ ಶೂನ್ಯದಿಂದ 6 ಸ್ಥಾನಗಳು ದೊರೆಯಲಿದೆ ಎಂದು ಹೇಳಲಾಗಿತ್ತು, ಆದರೆ ಅದು ಹುಸಿಯಾಯಿತು. 2015ರ ದೆಹಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಸಮೀಕ್ಷೆಗಳನ್ನು ಮೀರಿ ಆಮ್ ಆದ್ಮಿ ಭರ್ಜರಿ ಜಯಗಳಿಸಿತು, ಹೀಗಾಗಿ ಸಮೀಕ್ಷೆಗಳನ್ನು ನಂಬಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 17ನೇ ಲೋಕಸಭಾ ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಯಾದ ನಂತರ 3450 ಕೋಟಿ ಮೌಲ್ಯದ ಅಕ್ರಮ ಮದ್ಯ, ಯಾವುದೇ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಹಣ ಹಾಗೂ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಎರಡ್ ಲೋಕಸಭಾ ಚುನಾವಣೆಗೆ ಹೋಲಿಕೆ ಮಾಡಿದರೆ ಈ ಬಾರಿ 3 ಪಟ್ಟು ಹೆಚ್ಚಿನ ಮೊತ್ತದ ಅಕ್ರಮ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 839 ಕೋಟಿ ರೂಪಾಯಿ ನಗದು ಹಾಗೂ 1270 ಕೋಟಿ ಮೌಲ್ಯದ ಮಾದಕ ದ್ರವ್ಯ ಸೇರಿ ಚಿನ್ನ ಹಾಗೂ ಮದ್ಯವನ್ನು ವಿವಿಧ ರಾಜ್ಯಗಳಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಚುನಾವಣಾ ಆಯೋಗದ ಮೂಲಗಳು ತಿಳಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಜನರಲ್ಲಿ ಒಳ್ಳೆಯ ಭಾವನೆ ಮೂಡಿಸುವ ಸಲುವಾಗಿ ಮತದಾನೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಅತಿ ಹೆಚ್ಚು ಸ್ಥಾನ ಬರಲಿದೆ ಎಂದು ಸಮೀಕ್ಷೆ ಉಲ್ಲೇಖಿಸಿವೆಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯಿಸಿದ್ದಾರೆ. ಹಲವಾರು ಸಮೀಕ್ಷೆಗಳ ವರದಿ ಹುಸಿಯಾಗಿದ್ದು ಶೇಕಡಾವಾರು ಮಾಹಿತಿಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಎಲ್ಲ ಪ್ರತಿಪಕ್ಷಗಳು ವಿದ್ಯುನ್ಮಾನ ಮತಯಂತ್ರಗಳ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರೂ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಎಂದು ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರದಲ್ಲಿರುವ ಆಡಳಿತ ಪಕ್ಷ ತನ್ನ ಲಾಭಕ್ಕಾಗಿ ವಿದ್ಯುನ್ಮಾನ ಮತಯಂತ್ರಗಳನ್ನು ತಿರುಚಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಮತದಾನೋತ್ತರ ಸಮೀಕ್ಷೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು ಬಿಜೆಪಿ ತನ್ನ ಪರವಾಗಿ ಸಮೀಕ್ಷೆಗಳನ್ನು ಬರೆಸಿಕೊಂಡಿದೆ ಎಂದು ದೂರಿದರು. ಈಗಾಗಲೇ ಬಿಜೆಪಿ ಮತದಾನೋತ್ತರ ಸಮೀಕ್ಷೆಯ ವರದಿಯಲ್ಲಿ ಜಯ ಸಾಧಿಸಿದೆ ಎಂಬ ರೀತಿಯಲ್ಲಿ ಬೀಗುತ್ತಿದೆ. ಮೇ 23ರಂದು ನಡೆಯಲಿರುವ ಮತ ಎಣಿಕೆಯಲ್ಲಿ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ಎಂದರು. ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷ ಅತಿ ಹೆಚ್ಚು ಸ್ಥಾನಗಳಲ್ಲಿ ಜಯ ಗಳಿಸಲಿದೆ ಎಂದು ಹೇಳಿದರು. ಲೋಕಸಭಾ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಯ ವರದಿಯ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷ ಇದೇ 24ರಂದು ಪಕ್ಷದ ಎಲ್ಲಾ ಶಾಸಕರು ಸಂಸದರ ಸಭೆಯನ್ನು ಕರೆಯಲಾಗಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ.
ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ಬರಲಿದೆ ಎಂಬ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಬಿಜೆಪಿ ಮುಂದಿನ ಕಾರ್ಯತಂತ್ರ ಕುರಿತಂತೆ ಸಮಾಲೋಚನೆ ನಡೆಸಲು ಶಾಸಕರು ಸಂಸದರ ಸಭೆಯನ್ನು ಆಯೋಜಿಸಿದೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಪತನವಾದಲ್ಲಿ ಪರ್ಯಾಯ ಸರ್ಕಾರ ರಚನೆ ಕುರಿತಂತೆಯೂ ಮುಖಂಡರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ 3 ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ಇದೇ 23ರಂದು ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಠಲ್ ಮಲ್ಯ ರಸ್ತೆಯ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ವಸಂತನಗರದ ಮೌಂಟ್ ಕಾರ್ಮೆಲ್ ಮಹಿಳಾ ಪಿಯು ಕಾಲೇಜು, ಜಯನಗರದ ಎಸ್ಎಸ್ಎಂಆರ್ವಿ ಪಿಯು ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಕೇಂದ್ರಗಳಲ್ಲಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಲು ನಿರ್ಧರಿಸಲಾಗಿದೆ. ಈ ಕೇಂದ್ರಗಳಿಗೆ ಒಟ್ಟು 12 ಮಂದಿ ವೀಕ್ಷಕರನ್ನು ಸಹ ನೇಮಿಸಲಾಗಿದೆ ಎಂದು ತಿಳಿಸಿದರು. ಮತ್ತೆ ಬೆಂಗಳೂರು ದಕ್ಷಿಣದ್ದು ಎಸ್ಎಸ್ಎಂಆರ್ವಿ ಕಾಲೇಜ್ ಜಯನಗರಲ್ಲಿ ಇಲ್ಲಿ ಕೌಂಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಇದರಲ್ಲಿ ಮೊದಲನೇದಾಗಿ ಅಬ್ಸರ್ವರ್ಸ್, ಇದನ್ನು ಹೇಗೆ ಪೋಲಿಂಗ್ ಟೈಮಲ್ಲಿ ಅಬ್ಸರ್ವರ್ಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಯಿಂದ ಬಂದಿದ್ರು, ಅದೇ ರೀತಿ ಈಗ ಕೌಂಟಿಂಗ್ಗೂ ಸಪರೇಟ್ ಅಬ್ಸರ್ವರ್ಸ್ ಅನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ನೇಮಕ ಮಾಡಿದ್ದಾರೆ. ಮತ ಎಣಿಕೆ ಕಾರ್ಯವನ್ನು ಕ್ಷಿಪ್ರವಾಗಿ ಕೈಗೊಳ್ಳಬೇಕು ಎನ್ನುವ ಹಿನ್ನೆಲೆಯಲ್ಲಿ 300ಕ್ಕೂ ಅಧಿಕ ಮತಗಟ್ಟೆ ಇರುವ ವಿಧಾನಸಭಾ ಕ್ಷೇತ್ರಗಳಿಗೆ ಹೆಚ್ಚು ಮತ ಎಣಿಕೆ ಟೇಬಲ್ಗಳನ್ನು ಅಳವಡಿಸಲಾಗಿದೆ ಎಂದರು. ಈ ಕುರಿತು ಮತ ಎಣಿಕಾ ಕೇಂದ್ರಕ್ಕೆ ನಿಯೋಜನೆಗೊಂಡಿರುವ ಮೇಲ್ವಿಚಾರಕರು ಹಾಗೂ ಸಹಾಯಕರಿಗೆ 2 ಹಂತದಲ್ಲಿ ಸಂಪೂರ್ಣ ತರಬೇತಿ ನೀಡಲಾಗಿದ್ದು, 1,500 ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಎಣಿಕೆ ಕೇಂದ್ರಗಳಿಗೆ 3 ಹಂತದ ಭದ್ರತೆ ಕಲ್ಪಿಸಲಾಗಿದೆ ಎಂದರು. ಸುಪ್ರೀಂಕೋರ್ಟ್ ಸೂಚನೆಯಂತೆ ಇವಿಎಂ ಮತ ಎಣಿಕೆ ಮುಗಿದ ನಂತರ 5 ವಿವಿಪ್ಯಾಟ್ಗಳ ಮತ ಎಣಿಕೆ ಕಾರ್ಯವನ್ನು ಸಹ ಮಾಡಲಾಗುವುದು. ಲಾಟರಿ ಮೂಲಕ ವಿವಿಪ್ಯಾಟ್ ಸ್ಲಿಪ್ ಎಣಿಕೆ ಕಾರ್ಯ ನಡೆಸಲಾಗುತ್ತದೆ. ಯಾವುದೇ ವ್ಯತ್ಯಾಸ ಕಂಡುಬಂದಲ್ಲಿ ಮರು ಎಣಿಕೆ ಮಾಡಲಾಗುವುದು ಎಂದರು. ಹೆಚ್ಚಿಗೆ ಪೋಲಿಂಗ್ ಸ್ಟೇಷನ್ಸ್ ಇರೋದ್ರಿಂದ ಸ್ಪೆಷಲ್ ಪರ್ಮಿಷನ್ ತಗೊಳ್ತಾ ಇದ್ದೀವಿ. ಅದನ್ನ ಪರ್ಮಿಷನ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್. ನಂಬರ್ ಆಫ್ ಟೇಬಲ್ಸ್ ಗಳನ್ನ ಜಾಸ್ತಿ ಮಾಡೋದಕ್ಕೆ ಯಾವ ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಟೇಬಲ್ಸ್ ಅನ್ನ ಜಾಸ್ತಿ ಮಾಡಿದ್ದೀವಿ ಅಂತ ನಾನು ಪ್ರೆಸ್ ರಿಲೀಸ್ ಅಲ್ಲಿ ಅದನ್ನ ಕೊಟ್ಟಿದ್ದೇವೆ. ಕೌಂಟಿಂಗ್ ದಿನ ನಮ್ಮ ಎಲ್ಲಾ ಸಿಬ್ಬಂದಿಗೆ ಬೆಳಿಗ್ಗೆ 5:30 ಒಳಗಡೆಗೆ ರಿಪೋರ್ಟ್ ಮಾಡೋದಕ್ಕೆ ಹೇಳಿದ್ದೇವೆ. ಸೊ ಬೆಳಿಗ್ಗೆ 7 ಓಪನ್ ಮಾಡ್ತೇವೆ, ಓಪನ್ ಮಾಡೋದನ್ನು ವಿಡಿಯೋಗ್ರಾಫ್ ಮಾಡ್ತೇವೆ. ಎಂಟೈರ್ ಪ್ರೋಸೆಸ್ ನ ಕೌಂಟಿಂಗ್ ಮುಗಿಯೋವರೆಗೂ ವಿಡಿಯೋಗ್ರಫಿ ಮಾಡಿ ಅದು ಅವ್ರು ಕೇಳದೇ ಇದ್ರು ಫ್ರೀ ಆಫ್ ಕಾಸ್ಟ್ ಆ ಸಿಡಿಸ್ ಗಳನ್ನ ಕ್ಯಾಂಡಿಡೇಟ್ಸ್ ಗೆ ಕೊಡ್ತಾ ಇದೆ. ಒಂದಾದ ಮೇಲೆ ಒಂದು ವಿವಿಪ್ಯಾಟ್ ಕೌಂಟಿಂಗ್ ಅನ್ನ ನಡೆಯುತ್ತೆ. ಅದನ್ನ ಫಸ್ಟ್ ಸುಮಾರು 1-45 ನಿಮಿಷ ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವಿವಿಪ್ಯಾಟ್ ಇದು. ಸೊ ಒಟ್ಟು 5 ವಿವಿಪ್ಯಾಟ್ ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಅದರ ಪ್ರಕಾರ ಈ 5 ವಿವಿಪ್ಯಾಟ್ ಕೌಂಟಿಂಗ್ ಆಗುತ್ತೆ. ಒಂದ್ ವೇಳೆ ವಿವಿಪ್ಯಾಟ್ ಕೌಂಟಿಂಗ್ ಅಲ್ಲಿ ಮತ್ತೆ ಒಂದ್ ವೇಳೆ ಏನಾದ್ರೂ ಈ 5 ಏನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದೇವೆ ಅದರಲ್ಲಿ ಏನಾದ್ರೂ ಒಂದ್ ವೇಳೆ ಈ ಇವಿಎಂಗೂ ಅದಕ್ಕೂ ಏನಾದ್ರೂ ವ್ಯತ್ಯಾಸ ಬಂದ ಅಂದ್ರೆ ಅಲ್ಟಿಮೇಟ್ಲಿ ಅದನ್ನ ಮತ್ತೆ ಚೆಕ್ ಮಾಡ್ತೇವೆ. ಸೊ ದಟ್ ಅಲ್ಟಿಮೇಟ್ಲಿ ದೇರ್ ಶುಡ್ ನಾಟ್ ಬಿ ಎನಿ ಡಿಫರೆನ್ಸ್. ಸೊ ಅದನ್ನ ಮತ್ತೆ ಚೆಕ್ ಮಾಡ್ಬಿಟ್ಟು ಅದನ್ನು ಇದು ಕೌಂಟ್ ಮಾಡ್ತೇವೆ. ಎರಡನೇದಾಗಿ 100 ಮೀಟರ್ಸ್ ಮೊದಲೇ ನಾವು ಅದನ್ನ ಅವರಿಗೆ ಚೆಕ್ ಮಾಡ್ತೇವೆ. ನಾವು ಯಾವುದು ಮೊಬೈಲ್ ಅನ್ನ ಅಲ್ಲಿ ಡಿಪಾಸಿಟ್ ಮಾಡೋದಕ್ಕೆ ನಾವು ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಸೊ ಆ ಕಾರಣದಿಂದ ಮೊಬೈಲ್ ಯಾರನ್ನು ತಗೊಂಡು ಬರಬಾರದು. ಮೊಬೈಲ್ ತಂದ ಅಂದ್ರೆ ಒಳಗಡೆಗೆ ಅಲ್ಲಿ ಪ್ರವೇಶ ಇಲ್ಲ. 2 ಡಿಸಿಪಿಗಳು, ನಗರ ಪೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ 3 ಮತ ಎಣಿಕೆ ಕೇಂದ್ರಗಳ 100 ಮೀಟರ್ ಸುತ್ತಾಳತೆಯಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಗೊಳಿಸಲಾಗಿದೆ. ನಗರ ಪೊಲೀಸ್ ಸಿಬ್ಬಂದಿ ಜೊತೆಗೆ 23 ಕೆಎಸ್ಆರ್ಪಿ, 30 ಸಿಎಆರ್ ತುಕಡಿಗಳನ್ನು ಸಹ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಎಂದು ತಿಳಿಸಿದರು. ಮೇ 23ರ ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆಯವರೆಗೆ ನಗರದಲ್ಲಿ ಕಲಂ 144 ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದ್ದು, ಮೇ 24ರ ಬೆಳಿಗ್ಗೆ 6 ಗಂಟೆಯವರೆಗೂ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಎಂದು ತಿಳಿಸಿದರು. ಮದ್ಯ ಮಾರಾಟವನ್ನು ನಿಷೇಧಿಸಿ ಅದನ್ನು ಸಹ ಪ್ರೋಹಿಬಿಟರಿ ಆರ್ಡರ್ಸ್ ಅನ್ನ ಆದೇಶವನ್ನು ಈಗಾಗಲೇ ಹೊರಡಿಸಲಾಗಿದೆ. ರೈತ ಸಮುದಾಯದ ಹಲವಾರು ಬೇಡಿಕೆಗಳನ್ನು ಈಡೇರಿಸುವುದರ ಜೊತೆಗೆ ರೈತರ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ವಾಪಸ್ ಪಡೆಯುವ ಬಗ್ಗೆಯೂ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ರೈತ ನಾಯಕರಿಗೆ ಭರವಸೆ ನೀಡಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ.
ಮೈಸೂರಿನಲ್ಲಿ ನಿನ್ನೆ ರೈತ ಮುಖಂಡರ ನಿಯೋಗದೊಂದಿಗೆ ಸಮಾಲೋಚನೆ ನಡೆಸಿದ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಗಳಿಂದ ರೈತರ ಕಬ್ಬಿನ ಬಾಕಿ ಪಾವತಿ ಹಾಗೂ ವಿವಿಧ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಬರುವ 27ರಂದು ಬೆಂಗಳೂರಿನಲ್ಲಿ ಸಭೆ ಕರೆಯಲಾಗಿದೆ ಎಂದು ತಿಳಿಸಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಪದೇ ಪದೇ ಬರಗಾಲ ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೀರಿನ ಅಭಾವ ತಲೆದೋರಿರುವ ಕುರಿತಂತೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಮುಖ್ಯ ಕಾರ್ಯದರ್ಶಿ ಅವರಿಗೆ ಸೂಚನೆ ನೀಡಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರ ಕಂಡುಹಿಡಿಯುವಂತೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಅವರಿಗೆ ಮುಖ್ಯಮಂತ್ರಿಯವರು ಸೂಚನೆ ನೀಡಿ ಶ್ರೀ ಕ್ಷೇತ್ರದ ಸುತ್ತಮುತ್ತಲೂ ಅಗತ್ಯ ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡಲು ಕ್ರಮ ಜರುಗಿಸಬೇಕು ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 28ನೇ ಪುಣ್ಯತಿಥಿಯ ಅಂಗವಾಗಿ ಇಂದು ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ರಾಜೀವ್ ಗಾಂಧಿ ಪ್ರತಿಮೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪುಷ್ಪನಮನ ಸಲ್ಲಿಸಿ ರಾಜೀವ್ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಿದರು. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನಾಂಗವಾಗಿ ಬೆಂಗಳೂರಿನ ಗಾಂಧಿ ಭವನದಲ್ಲಿಂದು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅಭಿಪ್ರಾಯ ಭೇದವಿದ್ದಲ್ಲಿ ಅದನ್ನು ಮಾಧ್ಯಮಗಳ ಮೂಲಕ ಪ್ರತಿಕ್ರಿಯಿಸಬೇಕು, ಆದರೆ ಇತಿಹಾಸವನ್ನು ತಿರುಚುವ ಪ್ರಯತ್ನ ಯಾರೂ ಮಾಡಬಾರದು ಎಂದರು. ಇದು ಹಗೆತನ ಬೆಳೆಸತಕ್ಕಂಥ ಕೆಲಸ ಮಾಡಬಾರದು, ವಿಷವನ್ನು ಬಿತ್ತತಕ್ಕಂಥ ಕೆಲಸ ಮಾಡಬಾರದು, ಇದಕ್ಕೆ ಯಾವತ್ತೂ ಚ್ಯುತಿ ಬರುವುದಿಲ್ಲ. ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಪೂರ್ವ ಹಾಗೂ ನಂತರದ ದಿನಗಳಲ್ಲಿ ನಡೆದ ಕೆಲವು ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಪ್ರವಚನ ನೀಡಿದರು. ಪ್ರಸ್ತುತವಾಗಿ ಕೆಲವು ಸಂಘಟನೆಗಳು ವಿಚಾರಧಾರೆಯ ಹೆಸರಿನಲ್ಲಿ ಇತಿಹಾಸವನ್ನು ತಿರುಚುವ ಪ್ರಯತ್ನ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದರು. ಪ್ರಯತ್ನ ಪಡ್ತಾ ಇದ್ದಾರೆ, ಗಾಂಧಿಯವರನ್ನ ಬಿಲಿಕ್ಷನ್ ಮಾಡ್ತಾ ಇದ್ದಾರೆ. ಈ ಜನರಿಗೆ ನಾವು ಹೇಳಬೇಕಾಗಿದೆ, ಅಯ್ಯ ನಿನಗೆ ಸದ್ಬುದ್ಧಿ ದೇವರು ಕೊಡ್ಲಿ, ಒಳ್ಳೆಯವನಾಗು, ಪುಸ್ತಕ ಓದು, ಆ ಇತಿಹಾಸವನ್ನು ತಿಳ್ಕೊ, ಅದನ್ನ ತಿಳ್ಕೊಂಡು ಈ ಮಾತನ್ನಾಡು ಅಂತ ನಾವು ಹೇಳಿದ್ವಿ. ಗಾಂಧಿ ಪ್ರತಿಷ್ಠಾನದ ಅಧ್ಯಕ್ಷ ಒಡೆಪಿ ಕೃಷ್ಣ, ಹೋರಾಟಗಾರ ಪ್ರಸನ್ನ ಸೇರಿದಂತೆ ಪ್ರತಿಷ್ಠಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಪ್ರಸಕ್ತ ವರ್ಷದಿಂದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರ ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮನು ಬಳಿಗಾರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸಲು ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಈ ವರ್ಷದಿಂದ ಆರಂಭಿಸಲಾಗಿದೆ ಎಂದರು. ಕನ್ನಡದ ಉಳಿವು ಹಾಗೂ ಬೆಳವಣಿಗೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಅರ್ಹತೆ ಹಾಗೂ ಜ್ಯೇಷ್ಠತೆ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಕನ್ನಡದ ವಿಮರ್ಶಕ ಕೆವೈ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಉಪನ್ಯಾಸಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಮೈಸೂರಿನ ಜೆಎಸ್ಎಸ್ ವಿದ್ಯಾಸಂಸ್ಥೆಯಲ್ಲಿಂದು ಸುವರ್ಣ ಮಹೋತ್ಸವ ದತ್ತಿ ಉಪನ್ಯಾಸ 9 ಹಾಗೂ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಡಾ ಜಿ ಹೇಮಂತ ಕುಮಾರ್, ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಡಾ ಕೆಆರ್ ವೇಣುಗೋಪಾಲ್ ಉಪಸ್ಥಿತರಿದ್ದರು. ಅಂತಾರಾಷ್ಟೀಯ ಆರ್ಥಿಕ ಸಲಹೆಗಾರರಾದ ಡಾ ಗೀತಾ ಗೋಪಿನಾಥ್ ಗ್ಲೋಬಲ್ ಆಂಬಿಷನ್ಸ್ ಲೋಕಲ್ ಚಾಲೆಂಜಸ್ ಎಂಬ ಕೃತಿ ಬಿಡುಗಡೆ ಮಾಡಿದರು. ಬಳಿಕ ಅವರು ಭಾರತ ಮತ್ತಷ್ಟು ಆರ್ಥಿಕವಾಗಿ ಸದೃಢಗೊಳ್ಳಲು ಆಮದು ಮತ್ತು ರಫ್ತು ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. So that then translates into making it very difficult for India to be a part of this global supply chain. Because to be a part of the global supply chain, you need to have big scale. You need to be producing very, very large quantities. And most of what India produces, it doesn't produce at a very large quantity. Now, of course, that is changing. There is a lot of effort being made to put reforms in place to make it easier for India to participate. But we are not there yet. India is not there yet.
there is still a lot of scope for it. ನಮ್ಮ ಮಹಿಳೆಯರು ಹೆಂಗಿರ್ತಾರಂದ್ರೆ ಮಕ್ಕಳು ಮೊಮ್ಮಕ್ಕಳು. ವೇಣುಗೋಪಾಲ್, ಪ್ರತಿಯೊಬ್ಬರೂ ದೇಶದ ಆರ್ಥಿಕತೆಯ ಕುರಿತು ಜ್ಞಾನ ಬೆಳೆಸಿಕೊಳ್ಳುವುದು ಅಗತ್ಯ ಎಂದರು. ಅದೇ ಡಿಫರೆನ್ಸ್ ನಮ್ಮ ಎಕಾನಮಿ, ನಮ್ಮ ಭಾರತ ದೇಶ ಎಕಾನಮಿಗೂ ಆಮೇಲೆ ಬೇರೆ ದೇಶ ಎಕಾನಮಿಗೂ ಡಿಫರೆನ್ಸ್ ಕಾಣಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಹವ್ಯಕ ವಿದ್ಯಾವರ್ಧಕ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಆಹಾರ ಮೇಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಸಂಘದ ಸಂಚಾಲಕ ಡಾ ಟಿಪಿ ಹೆಗಡೆ ಚಾಲನೆ ನೀಡಿದರು. ಮಂಗಳೂರು ವಿಶ್ವವಿದ್ಯಾಲಯದ ಆರ್ಥಿಕ ತಜ್ಞ ಡಾ ಜಿವಿ ಜೋಶಿ ಜಲ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಈ ಕಾನೂನಿನ ವ್ಯವಸ್ಥೆಯಲ್ಲಿ ಜಮೀನುಗಳ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ನನ್ನ ಮನೆಯ ಬಳಿಯಲ್ಲೇ ಅಂತಹ ಗುಂಡಿ ಇಲ್ಲ, ಬೇರೆ ಜಾಗದಲ್ಲಿ ಅಲ್ಲಿ ನಿಸರ್ಗ ನಿರ್ಮಾಣ ಮಾಡಿದಂತ ಒಂದು ಗುಂಡಿ ಇದೆ. ನೆರವಿಗೆ ಅದು ಇನ್ನು ಗುಂಡಿ ಆದರೆ ಪ್ರಯೋಜನ ಆಗ್ತದೆ ಆದ್ರೆ ದಯವಿಟ್ಟು ಆ ನಿಮ್ಮ ಜಾಗವನ್ನು ಅವನ ಬಳಕೆಗೆ ಕೊಡಿ. ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು. ದೇಶದ ಪ್ರತಿಷ್ಠಿತ ತೈಲ ಪೈಪ್ಗಳ ಮೇಲೆ ನಡೆದಿರುವ ಡ್ರೋನ್ ದಾಳಿಯಲ್ಲಿ ಇರಾನ್ ಕೈವಾಡವಿದೆ ಎಂದು ಸೌದಿ ಅರೇಬಿಯಾ ಆರೋಪಿಸಿದೆ. ಇರಾನ್ ಜೊತೆ ಯುದ್ದ ನಡೆಸಲು ಸೌದಿ ಅರೇಬಿಯಾ ಬಯಸುವುದಿಲ್ಲ, ಆದರೆ ಇರಾನ್ ಪ್ರತಿಕೂಲ ನೀತಿಗಳನ್ನು ಮುಂದುವರೆಸಿದರೆ ತಕ್ಕ ಉತ್ತರ ನೀಡಲು ಸಿದ್ದರಿದ್ದೇವೆ ಎಂದು ಸೌದಿ ಅರೇಬಿಯಾ ವಿದೇಶಾಂಗ ಸಚಿವ ಅಡೆಲ್ ಅಲ್ ಜುಬೇರ್ ವಿಚ್ಚರಿಸಿದ್ದಾರೆ. ಇರಾನ್ನ ಆದೇಶದಂತೆಯೇ ಯಮನ್ ಮೂಲದ ಹೂತಿ ವಿದ್ರೋಹಿಗಳು ಡ್ರೋನ್ ದಾಳಿ ನಡೆಸಿದ್ದು ಎರಡು ತೈಲ ಟ್ಯಾಂಕರ್ಗಳು ಹಾಗೂ ನಾಲ್ಕು ಹಡಗುಗಳು ನಾಶವಾಗಿವೆ ಎಂದು ಸೌದಿ ಅರೇಬಿಯಾ ಆರೋಪಿಸಿದೆ. ಆದರೆ ಈ ಆರೋಪವನ್ನು ಇರಾನ್ ಸಾರಾಸಗಟಾಗಿ ತಳ್ಳಿಹಾಕಿದೆ. लेकिन अगर दूसरी तरफ से उन्हें युद्ध के लिए होता तो वो उसका भरपूर जवाब देने के लिए तैयार है. सऊदी अरब ने पाइपलाइनों पर हमले के लिए ईरान पर. इस बीच जेद्दा में कल ओपेक के तेल उत्पादकों और गैर उत्पादक के शीर्ष पैनल की बैठक हुई, जिसमें तेल उत्पादन के क्षेत्र में पनप रही चिंताओं पर विचार किया गया. सऊदी अरब के किंग सलमान ने खाड़ी और अरब देशों के नेताओं को न्योता भेजा और कहा कि वो 30 मई को मक्का में एक आपातकालीन बैठक के लिए आए ताकि इन हमलों के नतीजों पर ಚರ್ಚಾ ಕಿ ಜಾ ಸಕೆ. ವಹೀ ಸಂಯುಕ್ತ ಅರಬ್ ಅಮಿರಾತ್. ಭಾರತ ಹಾಗೂ ಸಿಂಗಾಪುರ್ ನೌಕಾಪಡೆಗಳು ನಿನ್ನೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ನೌಕಾ ಸಮರಾಭ್ಯಾಸ ಆರಂಭಿಸಿದ್ದು ಮೇ 22ರವರೆಗೆ ನಡೆಯಲಿದೆ. ನಿನ್ನೆ ನಡೆದ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯ ಐಎನ್ಎಸ್ ಕೋಲ್ಕತ್ತಾ, ಐಎನ್ಎಸ್ ಶಕ್ತಿ ನೌಕೆಗಳು, ಪೊಸೆಡಾನ್ 81 ದೂರಗಾಮಿ ಸಾಗರ ಗಸ್ತು ಸಮರ ವಿಮಾನಗಳು ಪಾಲ್ಗೊಂಡವು. ಸಿಂಗಾಪುರದ ಆರ್ಎಸ್ಎನ್ ಹಡಗುಗಳು, F-16 ಸಮರ ವಿಮಾನ, ಫಾಕರ್ 50 ಸಾಗರ ಗಸ್ತು ವಿಮಾನಗಳು ಭಾಗವಹಿಸಿದ್ದವು. ಆಸ್ಟ್ರೇಲಿಯಾ ದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಾಲಿ ಪ್ರಧಾನಿ ಸ್ಕಾಟ್ ಮಾರಿಸನ್ ನೇತೃತ್ವದ ಲಿಬರಲ್ ನ್ಯಾಷನಲ್ ಮೈತ್ರಿಕೂಟ ಜಯಗಳಿಸಿದೆ. ವಿರೋಧ ಪಕ್ಷವಾಗಿರುವ ಲೇಬರ್ ಪಕ್ಷದ ವಿರುದ್ಧ ಮೈತ್ರಿಕೂಟ ಬಹುಮತ ಪಡೆದಿದ್ದು ಸೋಲಿಗೆ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರುವುದಾಗಿ ಲೇಬರ್ ಪಕ್ಷದ ನಾಯಕ ಬಿಲ್ ಶಾರ್ಟನ್ ಪ್ರಕಟಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಆಸ್ಟ್ರೇಲಿಯಾ ಚುನಾವಣೆಯಲ್ಲಿ ಜಯಗಳಿಸಿರುವ ಸ್ಕಾಟ್ ಮಾರಿಸನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ತಾವು ಉತ್ಸುಕರಾಗಿರುವುದಾಗಿ ತಿಳಿಸಿದ್ದಾರೆ. ಅಮೆರಿಕವನ್ನು ಕೆಣಕುವ ದುಸ್ಸಾಹಸಕ್ಕೆ ಮುಂದಾಗದಂತೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸೇನಾಬಲ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಉಭಯ ರಾಷ್ಟಗಳ ನಡುವಿನ ಶೀತಲ ಸಮರ ತಾರಕಕ್ಕೇರಿದ್ದು ಅಮೆರಿಕದೊಡನೆ ಇರಾನ್ ಯುದ್ಧ ಬಯಸುವುದಾದಲ್ಲಿ ಅದು ಇರಾನ್ನ ಅಧಿಕೃತ ಅಂತ್ಯಕ್ಕೆ ಕಾರಣವಾಗಲಿದೆ ಎಂದು ಟ್ರಂಪ್ ಟ್ವಿಟರ್ನಲ್ಲಿ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಆದರೆ ತೆಹರಾನ್ಗೆ ಯುದ್ಧದ ಅಗತ್ಯವಿಲ್ಲ, ಅಂತೆಯೇ ಯಾವುದೇ ದೇಶ ನಮ್ಮನ್ನು ಹಗುರವಾಗಿ ಪರಿಗಣಿಸಿದರೆ ಸುಮ್ಮನಿರಲಾಗದು ಎಂದು ಇರಾನ್ ವಿದೇಶಾಂಗ ಸಚಿವರು ಹೇಳಿದ್ದಾರೆ. तेहरान युद्ध नहीं चाहता, लेकिन कोई भी देश ईरान को हल्के में लेने की गलती ना करे.
ತಜಕಿಸ್ತಾನ ರಾಜಧಾನಿ ದುಷ್ನಭೆ ಸಮೀಪದ ಸೆರೆಮನೆಯಲ್ಲಿ ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದಕರು ನಡೆಸಿರುವ ಹಿಂಸಾಚಾರದಲ್ಲಿ ನಾಲ್ವರು ಭದ್ರತಾ ಸಿಬ್ಬಂದಿ ಹಾಗೂ 29 ಖೈದಿಗಳು ಮೃತಪಟ್ಟಿದ್ದಾರೆ. ಭಾನುವಾರ ತಡರಾತ್ರಿ ಸೆರೆಮನೆಯಲ್ಲಿ ಈ ಕೃತ್ಯ ನಡೆದಿದ್ದು ಶಸ್ತಾಸ್ತಗಳನ್ನು ಹೊಂದಿದ್ದ ಭಯೋತ್ಪಾದಕರು ರಕ್ತಪಾತಕ್ಕೆ ಕಾರಣರಾಗಿದ್ದಾರೆ ಎಂದು ಅಲ್ಲಿನ ಕಾನೂನು ಸಚಿವಾಲಯ ಮಾಹಿತಿ ನೀಡಿದೆ. ಹಿಂಸಾಚಾರ ನಿಗ್ರಹಕ್ಕೆ ಮುಂದಾದ ಭದ್ರತಾ ಪಡೆಗಳು 24 ಭಯೋತ್ಪಾದಕರನ್ನು ಹತ್ಯೆಗೈದಿದೆ. ಒಟ್ಟು 1,500 ಖೈದಿಗಳಿರುವ ಸೆರೆಮನೆಗೆ ಬಿಗಿ ಭದ್ರತೆ ಒದಗಿಸಿದ್ದರೂ ಸಹ ಹಿಂಸಾಚಾರ ನಡೆದಿರುವುದು ದುರದೃಷ್ಟಕರ ಎಂದು ಸಚಿವಾಲಯ ಹೇಳಿದೆ. ತೀವ್ರ ಕುತೂಹಲ ಮೂಡಿಸಿರುವ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಮೇ 23ರಂದು ಸ್ಪಷ್ಟ ಫಲಿತಾಂಶ, ನಿಖರ ಮಾಹಿತಿ ಮತ್ತು ಅರ್ಥಪೂರ್ಣ ವಿಶ್ಲೇಷಣೆ. ನಾವು ನಿಮ್ಮೊಂದಿಗೆ, ನೀವು ನಮ್ಮೊಂದಿಗೆ. ಜನಾದೇಶ 2019 ಡಿಡಿ ಚಂದನ ವಾಹಿನಿಯಲ್ಲಿ. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ. ಎಲ್ಲರ ಚಿತ್ತ ಮೇ 23ರತ್ತ. ರಾಷ್ಟ್ರದ ಗಮನ ಸೆಳೆದ ಮಂಡ್ಯದಿಂದ ತಾಜಾ ಮಾಹಿತಿ. ಬೆಂಗಳೂರು ಉತ್ತರ ಒಲವು ಯಾರತ್ತ? ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರ ನೇರ ಪ್ರಸಾರ. ಕರಾವಳಿ ಜಿಲ್ಲೆಗಳಲ್ಲಿ ಈ ಬಾರಿ ಆಗಲಿದ್ದಾರೆ. ನಿಮ್ಮೊಂದಿಗೆ ನಾವು, ನಮ್ಮೊಂದಿಗೆ ನೀವು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರು ಯಾರ ಪರ? ಕ್ಷಣ ಕ್ಷಣದ ಮಾಹಿತಿ, ನಿಖರ ಫಲಿತಾಂಶ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಮತದಾನ ತಜ್ಞರು ಹಾಗೂ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಅರ್ಥಪೂರ್ಣ ಚರ್ಚೆ. ಜನಾದೇಶ 2019. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಹಾಗೂ ಕರಾವಳಿಯ ಹಲವೆಡೆ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇರಲಿದೆ. ಚಿಕ್ಕಮಗಳೂರು ಹೊರವಲಯದಲ್ಲಿ 5, ಕೊಟ್ಟಿಗೆಹಾರ 4, ಮೂಡುಬಿದಿರೆ ಸಂತೆಬೆನ್ನೂರು ಯಗಟ್ಟಿ 3, ಚನ್ನಗಿರಿ ಅಜ್ಜಂಪುರ ಶೃಂಗೇರಿ ಬೀದುರ್ಗದಲ್ಲಿ 2, ಮಂಗಳೂರು ವಿಮಾನ ನಿಲ್ದಾಣ ಪಣಂಪೂರು ಸಿದ್ದಾಪುರ ಮಾಣಿ ಮಂಗಳೂರು ಸಂಡೂರು ನೆಲಮಂಗಲ ನಾಯಕನಹಟ್ಟಿ ಭದ್ರಾವತಿ ಬಾಳೆಹೊನ್ನೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 44.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆ, ಕರಾವಳಿಯ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ 36, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಫಲಿತಾಂಶ ಸನ್ನಿಹಿತ. ರಾಷ್ಟ ರಾಜಧಾನಿಯಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಪಶ್ಚಿಮ ಬಂಗಾಳದಲ್ಲಿ ಮತದಾನದ ವೇಳೆ ಹಿಂಸಾಚಾರ, ಮರು ಮತದಾನಕ್ಕೆ ಬಿಜೆಪಿ ನಿಯೋಗ ಒತ್ತಾಯ. ಚುನಾವಣೆ ಸಂದರ್ಭದಲ್ಲಿ ಆಯೋಗದ ಹದ್ದಿನ ಕಣ್ಣು, ನಗದು ಸೇರಿ 3,450 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ವಸ್ತುಗಳು ವಶ. ಮತ್ತು ರೈತರ ಬೇಡಿಕೆ ಈಡೇರಿಕೆಗೆ ಚಿಂತನೆ, ಕೃಷಿಕರ ಮೇಲಿನ ಪ್ರಕರಣ ವಾಪಸ್, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭರವಸೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.